ಯಹೋವನು ಇಗೋ ಇದು ಚಿಯೋನ್ ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಯಹೋವನು ಹೀಗೆನ್ನುತ್ತಾನೆ ಆಹಾ ನಾನು ಯಾಕೂಬಿನ ಮನೆಗಳ ದುರಾವಸ್ಥೆಯನ್ನು ತಪ್ಪಿಸಿ ಅವರ ನಿವಾಸಗಳನ್ನು ಕರುಣಿಸುವೆನು ಪಟ್ಟಣವು ತನ್ನ ಹಾಳು ದಿಬ್ಬದ ಮೇಲೆ ಪುನಃ ಕಟ್ಟಲ್ಪಡುವುದು ಅರಮನೆಯು ತಾನಿದ್ದ ಸ್ಥಳದಲ್ಲೇ ನೆಲೆಯಾಗಿರುವುದು ಅವುಗಳೊಳಗಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು ನಾನು ಆ ಜನರನ್ನು ಹೆಚ್ಚಿಸುವೆನು ಇನ್ನೂ ಕೊಂಚವಾಗಿರರು ಅವರನ್ನು ಘನಪಡಿಸುವೆನು ಇನ್ನೂ ಹೀನವಾಗಿರರು ಅವರ ಸಂತಾನವು ಪೂರ್ವದ ಸ್ಥಿತಿಯನ್ನು ಹೊಂದುವುದು ಅವರ ಸಮಾಜವು ನನ್ನ ಮುಂದೆ ನೆಲೆಯಾಗಿರುವುದು ಅವರನ್ನು ಬಾಧಿಸುವವರನ್ನೆಲ್ಲ ದಂಡಿಸುವೆನು ಇವತ್ತು ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ನಿಮ್ಮನ್ನು ತಳ್ಳಿದ್ದಾರೆ ಎಷ್ಟು ಜನ ನಿಮ್ಮನ್ನು ಅವಮಾನಪಡಿಸಿದ್ದಾರೆ ನಿನಗೆ ಹಣ ಇಲ್ಲ ನಿನಗೆ ಕೆಲಸ ಇಲ್ಲ ನಿನಗೆ ಬುದ್ಧಿ ಇಲ್ಲ ಅಂತೇಳಿ ಎಷ್ಟು ಜನ ನಿನ್ನನ್ನು ಅಪಹಾಸ್ಯ ಮಾಡಿದ್ದಾರೆ ಇವರಿಗೆ ಇಲ್ಲ ಇವರಿಗೆ ಏನೂ ಇಲ್ಲ ಇವರಿಗೆ ಆಧಾರ ಇಲ್ಲ ಇವರಿಗೆ ಆರೋಗ್ಯ ಇಲ್ಲ ಹಮೆ ಇವರಿಗೆ ಅದು ಇಲ್ಲ ಇದು ಇಲ್ಲ ಹಮೆ ಇವ್ರ ನಾಲಾಯಕ್ ಅಮೆ ಯೋಗ್ಯತೆ ಇಲ್ಲ ಅಂತೇಳಿ ಈ ಹೆಸರು ನಿಮಗೆ ಕಿವಿಗೆ ನಿಮಗೆ ಬಂದಿದೆಯಾ ನಿಮ್ಮ ಜನರಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಅಮೆ ನಿಮ್ಮ ಸಮುದಾಯದಲ್ಲಿ ನಿಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡೋ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಇಂಥ ಮಾತುಗಳು ನಿಮ್ಮ ಮನೆ ಮೇಲೆ ನಿಮ್ಮ ಕುಟುಂಬದಲ್ಲಿ ಬಂದಿದೆಯಾ ಎಷ್ಟು ಜನಕ್ಕೆ ಬಂದಿದೆ ಯಾವುದೇ ವಿಷಯ ಇರ್ಬೋದು ಹಮ್ಮೆ ಯಾವುದೋ ಬಿಸ್ನೆಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಯಾವುದೇ ಇರ್ಬೋದು ಒಮ್ಮೆ ನೀವು ತಳ್ಳಲ್ಪಟ್ಟಿದ್ದೀರಾ ಅದೇ ತಳ್ಳಲ್ಪಟ್ಟಿದ್ದೀರಾ ಬ್ರಸ್ಟಲ್ ಎಂದದನ್ನು ನಿಮ್ಮನ್ನು ತಳ್ಳಿಬಿಟ್ಟಿದ್ದಾರಾ ನಾನು ಸಹಿಸಲಾರದೆ ಯಾರು ಹೇಳ್ತಾರೆ ಇದನ್ನು ನಾನು ಸಹಿಸಲಾರೆ ನಿನ್ನನ್ನು ಅವಮಾನ ಪಡೆದಾರಲ್ಲ ಅದನ್ನು ನಾನು ಸಹಿಸಲಾರೆ ಹಾಗಾದ್ರೆ ಏನು ಹೇಳ್ತಾರೆ ನಾನು ನಿನ್ನನ್ನು ಗುಣಪಡಿಸಿ ನಿನ್ನ ಪಾಸ್ಗಳನ್ನು ವಾಸಿ ಮಾಡುವೆನು ಆ ವಾಕ್ಯ ನೋಡಿ ಏನು ಹೇಳ್ತಾರೆ ನಾನು ನಿನ್ನನ್ನು ಗುಣಪಡಿಸಿ ಅದು ಮಾತ್ರ ಅಲ್ಲ ವಾಕ್ಯ ಹೇಳ್ತೇನೆ ನಿನ್ನನ್ನು ಭ್ರಷ್ಟಲೆಂದು ತಳ್ಳಿಬಿಟ್ರ ನಿನ್ನನ್ನು ರಿಜೆಕ್ಟ್ ಮಾಡಿದಾರಾ ನಿನ್ನನ್ನು ನಿನಗೆ ಅವಮಾನ ನಿನಗೆ ಅಪಹಾಸ್ಯ ಇದೆಯಾ ದೇವ್ರು ಹೇಳ್ತಾರೆ ಇದನ್ನು ನಾನು ಸಹಿಸಲಾರೆ ನಾನು ನಿನ್ನನ್ನು ಗುಣಪಡಿಸ್ತೇನೆ ನೀನು ನೊಂದಿದೆಯಾ ನೀನು ಬೆಂದಿದೆಯಾ ನೀನು ಜಜ್ಜಲ್ಪಟ್ಟಿದೆಯಾ ನೀನು ಒಡೆಯಲ್ಪಟ್ಟಿದೆಯಾ ನಿನ್ನನ್ನು ಕೈ ಬಿಟ್ಟಿದಾರಾ ನಿನ್ನನ್ನು ಅವಮಾನ ಪಡಿಸಿದಾರಾ ದೇವ್ರು ಹೇಳ್ತಾರೆ ನಾನು ಇವತ್ತು ನಿನ್ನ ಗುಣಪಡಿಸ್ತೇನೆ ನಾನು ನಿನ್ನ ಗುಣಪಡಿಸ್ತೇನೆ ಒಂದು ಶಾರೀರಿಕವಾಗಿ ಇನ್ನೊಂದು ಮನಸ್ಸಿನಲ್ಲಿ ಜನರು ಆಶೀರ್ವಾದ ಇಲ್ದಿದ್ದಾಗ ಚುಚ್ಚಿ ಚುಚ್ಚಿ ಮಾತಾಡ್ತಕ್ಕಂಥ ಜನರಿದ್ದಾರೆ ಇದರಿಂದ ಮನಸ್ಸಿನ ಆಳದಲ್ಲಿ ಗಾಯ ವೇದನೆ ದುಃಖ ಇವತ್ತು ದೇವ್ರು ಹೇಳ್ತಿದ್ದಾರೆ ನಿನಗೆ ಇಂತಹ ಒಂದು ಅವಮಾನ ನಿನಗೆ ಬಂದಿದ್ರೆ ಇಂತಹ ಅವಮಾನದ ಮಾತುಗಳು ನಿಮಗೆ ಕಿವಿಗೆ ಬಿದ್ದಿದ್ರೆ ದೇವ್ರು ನಮಗೆ ಇವತ್ತು ಹೇಳ್ತಿದ್ದು ನಾನು ನಿನ್ನನ್ನು ಗುಣಪಡಿಸಿ ನಿನಗೆ ನೋಡಿ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಆ ಅವಮಾನ ಆ ಬಂದಂತಹ ಕಾಯ ಅದನ್ನು ನಾನು ವಾಸಿ ಮಾಡುವೆನು ನೆಕ್ಸ್ಟ್ ಹದಿನೇಳು ಹದಿನೆಂಟು ದೇವ್ರ ವಾಕ್ಯ ಹೇಳ್ತದೆ ಯಾರಿಗೆ ಹೇಳ್ತಿರೋದು ದೇವರು ಹೇಳ್ತಾ ಇದ್ದಾರೆ ಜೋಸಫ್ ರಾಜ್ ನಾನು ಹೇಳ್ತಾ ಇಲ್ಲ ಯಾರು ಹೇಳ್ತಿದ್ದಾರೆ ಕರ್ತನೇ ಹೇಳ್ತಾ ಇದ್ದಾರೆ ಸರ್ವಶಕ್ತನು ಹೇಳ್ತಾನೆ ನಾನಲ್ಲ ಯಶನ ದೇವರ ವಾಕ್ಯ ನಂಬ್ತೀರಾ ಇವತ್ತು ನಿಮ್ಮನ್ನ ದೇವರು ಗೌರವಿಸುತ್ತಾರೆ ಆಮೇಲೆ ಹೇಳಿ ಏನು ಅರಗತ್ತೆ ಯಾವ ಆಧಾರದ ಮೇಲೆ ಅರ್ಥ ಆಗ್ತಾ ಇದೆಯಾ ಯಾವ ಆಧಾರ ಗೊತ್ತಾ ನೀ ಜೀವಿತದಲ್ಲಿ ನಿನ್ನ ಬಾಳಿನಲ್ಲಿ ಅವಮಾನ ಪಟ್ಟಿದ್ರೆ ಸಾಕು ಅವಮಾನೇ ನಿನಗೆ ಮಾನ್ಯವನ್ನು ಕೊಡುವಂತದ್ದಾಗಿದೆ ಎಲ್ಲಿ ಅವಮಾನ ಪಟ್ಟಿದ್ದೀರಾ ಎಲ್ಲಿ ಅವಮಾನ ಪಟ್ಟಿದ್ದೀರಾ ಎಲ್ಲಿ ಅಪಹಾಸ್ಯ ಮಾಡಲು ಪಟ್ಟಿದ್ದೀರಾ ಎಲ್ಲಿ ಜನರು ನಿಮ್ಮನ್ನು ತೊರೆದಿದ್ದಾರೆ ಎಲ್ಲಿ ಜನರು ನಿಮ್ಮನ್ನು ನಿರಾಕರಿಸಿದ್ದಾರೆ ಅಲ್ಲಿ ಇವತ್ತು ದೇವ್ರು ನಮಗೆ ಹೇಳ್ತಿದ್ದಾರೆ ನಿನ್ನನ್ನು ನಾನು ಗುಣಪಡಿಸಿ ಅದು ದೇವ್ರು ಹೇಳ್ತಿದ್ದಾರೆ ಆಹಾ ಯಾಕೋಬಿನ ಮನೆಗಳ ದುರ್ವ್ಯವಸ್ಥೆಯನ್ನು ತಪ್ಪಿಸಿ ದುರ್ವ್ಯವಸ್ಥೆ ಹಾಳಾಗಿದೆಯಾ ಪಾಳು ಬಿದ್ದಿದೆಯಾ ಬಿದ್ದು ಹೋಗಿದೆಯಾ ನಂಬಿಕೆ ಬಿದ್ದು ಹೋಗಿದೆಯಾ ನಿಮ್ಮ ಆರೋಗ್ಯ ಬಿದ್ದು ಹೋಗಿದೆಯಾ ನಿಮ್ಮ ಸಮಾಧಾನ ಇಲ್ವಾ ನಿಮಗೆ ಸಂತೋಷ ಇಲ್ವಾ ನಿಮಗೆ ಏಳಿಗೆ ಇಲ್ವಾ ಅವರ ದುರ್ಭ್ಯವಸ್ಥೆಯನ್ನು ತಪ್ಪಿಸಿ ಅವರ ನಿವಾಸಗಳನ್ನು ಕನೀಕರಿಸುವೆನು ಕರಗಳನ್ನು ತಟ್ಟ ಯಾರು ಹೇಳ್ತಿದ್ರದು ದೇವ್ರು ಹೇಳ್ತಿದ್ದಾರೆ ನಾನು ಆಶೀರ್ವದಿಸುವೆನು ನಾನು ಕನಿಕರಿಸುವೆನು ಆಮೆ ನಿನ್ನ ಮನೆಯನ್ನು ಕನಿಕರಿಸುವೆನು ನಿನ್ನ ಮಕ್ಕಳನ್ನು ಕನಿಕರಿಸುವೆನು ನಿನ್ನ ಕೆಲಸವನ್ನು ಕನಿಕರಿಸುವೆನು ನಿನ್ನ ಆರೋಗ್ಯವನ್ನು ಕನಿಕರಿಸುವೆನು ನಿನ್ನ ಬಲಹೀನತೆಯನ್ನು ತೆಗೆದಾಕುವೆನು ನಿನ್ನ ದುಃಖವನ್ನು ತೆಗೆದಾಕುವೆನು ಅದು ದೇವರ ಆಶೀರ್ವಾದ ಕಲಗಳನ್ನು ತಟ್ಟಿ ಹೇಳ್ರಿ ನಿನ್ನನ್ನು ಕನಿಕರಿಸುವೆ ಜರಿಯಲ್ಪಟ್ಟ ನಿನ್ನನ್ನು ಕನಿಕರಿಸುವೆ ತಳ್ಳಲ್ಪಟ್ಟ ನಿನ್ನನ್ನು ಕನಿಕರಿಸುವೆ ನಿಮ್ಮ ಜೀವಿತದಲ್ಲಿ ಅವಮಾನ ಅಂತ ನೀವು ಬಂದ್ಬಿಟ್ಟಿದ್ಯಾ ಅಷ್ಟೇ ಅರಗತೆ ಈಗ ಇವತ್ತು ಇವತ್ತು ನಮಗೆ ಮಾತಾಡ್ತಕ್ಕಂಥ ಸಂದೇಶ ಏನಂತ ಹೇಳಿದ್ರೆ ನೀನು ಜರಿಯಲ್ಪಟ್ಟಿದ್ಯಾ ನೀನು ತಿರಸ್ಕರಿಸಲ್ಪಟ್ಟಿದ್ಯಾ ಇದೇ ನಿನಗೆ ಮಾನ್ಯವನ್ನ ಗೌರವವನ್ನು ಹಮೆ ಕೊಡ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ ಆ ಸರ್ವಶಕ್ತಾದ ದೇವರು ಎರಡು ಸಾವಿರ ವರ್ಷಗಳ ಹಿಂದೆ ಯಾಕೆ ಲೋಕಕ್ಕೆ ಬಂದಿರಿ ಗೊತ್ತಾ ಜರಿಯಲ್ಪಟ್ಟ ಹಮೆ ಪಟ್ಟ ಕೈ ಬಿಡಲ್ಪಟ್ಟ ಪಟ್ಟ ನನ್ನನ್ನು ನಿನ್ನನ್ನು ಗೌರವಿಸಲಿಕ್ಕೆ ಅಸಿಂಹಾಸನವನ್ನು ತ್ಯಾಗ ಮಾಡಿರೋ ಕಂಥಿತು ದೇವ್ರು ಹೇಳ್ತಾರೆ ಕರುಣಿಸುವೆ ಅಯ್ಯೋ ನನಗೆ ದಯ ತೋರಿಸುವವ್ರು ಯಾರಿಲ್ವಾ ನನಗೆ ಸಹಾಯ ಮಾಡೋರು ಯಾರಿಲ್ವಾ ದೇವ್ರು ಹೇಳ್ತಿದ್ದಾರೆ ಯಾರು ಸಹಾಯ ಮಾಡಿಲ್ಲ ಅಂದ್ರು ನಾನು ನಿನ್ನ ಕರುಣಿಸ್ತೇನೆ ಯಸ್ ಅಂತೇಳಿ ಆಮೇಲೆ ಹೇಳಿ ಅಷ್ಟೇ ಹೇಳಿ ಸಾಕಿ ಒಂದು ಅದ್ಭುತ ಅಮೆ ನಿಮ್ಮ ಜೀವಿತದ್ದು ಇಲ್ಲಿವರೆಗೆ ಈ ಕೊರೋನಾ ಬಂದು ಹದಿನೆಂಟು ತಿಂಗಳಾಯ್ತು ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ ತೊರೆಯಲ್ಪಟ್ಟ ನಿಮ್ಮನ್ನ ಬಿಡಲ್ಪಟ್ಟ ನಿಮ್ಮನ್ನ ಜರಿಯಲ್ಪಟ್ಟ ನಿಮ್ಮನ್ನ ದೇವ್ರು ಹೇಳ್ತಾರೆ ನಾನಿನ ಗುಣಪಡಿಸ್ತೇನೆ ಕರುಣಿಸುವೆನು ಏನನ್ನ ಕರುಣಿಸುವೆನು ಪಟ್ಟಣವು ತನ್ನ ಹಾಡು ದಿಪ್ಪದ ಮೇಲೆ ಪುನಃ ಕಟ್ಟಲ್ಪಡುವುದು ಪುನಃ ರಿಬಿಲ್ಟ್ ಬಿತ್ತು ಹೋದ ನಿನ್ನ ಎತ್ತಿ ನಿಲ್ಲಿಸುವನು ಬಿತ್ತಿ ಹೋದ ನಿನ್ನ ನಂಬಿಕೆ ನಿನ್ನ ಅಗೇನ್ ಆರೋಗ್ಯ ಬಿದ್ದು ಹೋಯ್ತಾ ನಂಬಿಕೆ ಇಲ್ವಾ ನಿರೀಕ್ಷೆ ಇಲ್ವಾ ಯಾವುದಿಲ್ಲ ಪುನಃ ಎತ್ತಿ ನಿಲ್ಲಿಸಿವೆ ನಿಮ್ಮ ಬಿಸ್ನೆಸ್ನ ಎತ್ತಿ ನಿಲ್ಲಿಸ್ತಾರೆ ಬಿದ್ದು ಹೋದ ಅಲ್ಲ ಪಟ್ಟಂತ ನಿನ್ನ ಕುಟುಂಬ ನಿನ್ನ ಕುಟುಂಬದ ಗೌರವ ನಿನ್ನ ಮಾನ ಅದನ್ನು ಮತ್ತೆ ಕತ್ತರಿ ಹೇಳ್ತೇನೆ ನಾನು ಎತ್ತಿ ನಿಲ್ಲಿಸ್ತೇನೆ ಕರಗಿತೇ ವಾಚ್ಯವನ್ನು ಕೇಳ್ತಾ ಇರ್ತಕ್ಕಂಥ ನಿಮಗೆ ಆದರೆ ಒಂದೇ ಒಂದು ಜರಿಯಲ್ಪಟ್ಟವಳು ಈ ಗೌರವ ಈ ಮಾನ ಈ ರೆಸ್ಪೆಕ್ಟ್ ಈ ಆನರ್ ಸಿಗಲಿಕ್ಕೆ ಏನು ಬೇಕು ನೀನು ಜರಿಯಲ್ಪಟ್ಟವಳು ನೀನು ತಿರಸ್ಕರಿಸಲ್ಪಟ್ಟವಳು ಈ ಹೆಸರು ನಿಮಗಿದ್ದರೆ ಸಾಕು ಎಷ್ಟೋ ಜನಕ್ಕಿದೆ ಅಲ್ವಾ ಇದೆಯಲ್ವಾ ದೇವ್ರು ಹೇಳ್ತಿದ್ದಾರೆ ನಿನ್ನ ಎಲ್ಲ ದುಃಖವನ್ನು ಹೇಳ್ತಾರೆ ನಿನ್ನ ಗತಿಹೀನತೆಯನ್ನು ನಿನ್ನ ದರಿದ್ರತನವನ್ನು ಅದನ್ನು ನಾನು ಬದಲಾಯಿಸ್ತೇನೆ ಅಂತ ದೇವ್ರು ಹೇಳ್ತಾರೆ ಮತ್ತೆ ಅವ್ರು ಹೇಳ್ತಾರೆ ನಾನು ಆ ಜನರನ್ನ ಹೆಚ್ಚಿಸುವೆನು ಹೆಚ್ಚಿಸುವೆನು ಮಲ್ಟಿಪ್ಲೈ ಮಲ್ಟಿಪ್ಲೈ ಈಗ ಏನಿದೆಯ ಆರ್ಥಿಕತೆ ಈಗ ಏನಿದೆ ಆಶೀರ್ವಾದ ಅದಲ್ಲ ದೇವ್ರು ಹೇಳ್ತಾರೆ ನಾನು ಇನ್ನೂ ನಿನ್ನನ್ನು ಹೆಚ್ಚಿಸುವೆನು ಹಣ ಸಂತೋಷ ಸಮಾಧಾನ ಎಲ್ಲದರಲ್ಲಿ ಅಂತ ಥ್ಯಾಂಕ್ ಯು ಲೋಡ್ ಯಾರು ಹೇಳ್ತೀರೋ ದೇವರು ಹೆಚ್ಚಿಸಲಿಕ್ಕೆ ಏನು ಅರಗತೆ ಹೆಚ್ಚಿಸಲಿಕ್ಕೆ ಏನು ಅರಗತೆ ಅರಗತ್ತೆ ಏನೂ ಇಲ್ಲ ನಿನ್ನ ಜರಿದಾರ ಇವರು ಏನಕ್ಕಿಲ್ಲ ಇವರು ಅರ್ಥ ಆಗ್ತಾರೆ ಇವರು ಏನಪ್ಪ ಇಲ್ಲ ಇವ್ರದ್ದು ಆಶೀರ್ವಾದ ಇಲ್ಲ ಯಾವುದಾದ್ರು ಒಂದು ವಿಷಯದಲ್ಲಿ ಒಳಗಾಗದವ್ರು ಇದ್ದೀರಾ ಎಷ್ಟು ಜನ ಇದ್ದೀರಾ ಅಷ್ಟೇ ಸಾಕ್ರಿ ದೇವರು ಹೇಳ್ತಾರೆ ಈ ತಿಂಗಳು ಅವ್ರ ಮುಂದೆ ನಿನ್ನ ಹೆಚ್ಚಿಸಿ ತೋರಿಸ್ತೀನಿ ಕರಗಳನ್ನು ತಟ್ಟು ಹೆಚ್ಚಿಸುವೇನು ಇನ್ನು ಕೊಂಚವಾಗಿರುವುದಿಲ್ಲ ಇನ್ನು ನೀನು ಸಲೇ ಇರೋದಿಲ್ಲ ನೀನು ಬೆಳೀತೀಯಾ ಕಮಾನ್ ಎಸ್ ನಾನು ಬೆಳಿತೀನಿ ಹೇಳಿ ನಾನು ಬೆಳೀತೀನಿ ಹೇಳ್ತೇನೆ ಕೊಂಚವಾಗಿರುವುದಿಲ್ಲ ಹೆಚ್ಚಿಸುವೇನು ಅವರನ್ನು ಗನಪಡಿಸುವೇನು ಕಮಾನ್ ಅರ್ಥ ಆಯ್ತಾ ಅಮ್ಮೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಎರಡು ವರ್ಷಗಳ ಹಿಂದೆ ಅಂದರೆ ಒಂದು ನಾಲ್ಕು ವರ್ಷ ಇರ್ಬೋದು ಕಂಟಿನ್ಯೂ ಆಗಿ ನನ್ನ ಮಿಸ್ಸಸ್ಗೆ ಯಾವಾಗಲೂ ನನ್ನ ಮಿಸ್ಸಸ್ಗೆ ವೀಸಿಂಗ್ ಬರೋದು ನಿಮಗೆಲ್ಲ ಗೊತ್ತು ಪ್ರಾರ್ಥನೆಗೆ ಬರೋಕ್ಕಾಗಲ್ಲ ಆಮೇಲೆ ಹಾಲೆಗೆ ಬರೋಕ್ಕಾಗಲ್ಲ ನಾಲ್ಕು ವರ್ಷದಲ್ಲಿ ಬೇಕಾದ ಸರಿ ಮರಣದ ಬಾಗಿಲಿಗೆ ಹೋಗಿ ಬಂದಿದ್ದಾಳೆ ನಾವು ಮೇಲಿಂದ ನಾಲ್ಕು ಜನ ಅವ್ಳನ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಎಮರ್ಜೆನ್ಸಿ ಫೋರ್ಟ್ ಈಸ್ಟ್ ಅಪೋಲೋ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿಗಳು ಇದನ್ನು ಕೇಳಿದಂಥ ಜನರು ನನ್ನ ಮಿಸ್ಸಸ್ಗೆ ಯಾವಾಗಲೂ ಇವಾಗ ಪಾಶ್ಚಮ್ಯ ಯಾವಾಗ ನೋಡಿದ್ರು ರೋಗ ಕಾಯಿಲೆ ಅಂತೇಳಿ ಅಪಹಾಸ್ಯ ಮಾಡಿದ್ರು ಹಾಲೂ ಯಾ ಹೇಳಿ ಅಪಹಾಸ್ಯ ಮಾಡಿ ಪಾಶ್ಚಮ್ಯ ಯಾವಾಗ ನೋಡಿದ್ರು ಕಾಯಿಲೆ ಇವ್ರಿಗೇನು ಬೇರೆಯವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ಹಂಗೆ ಅಂತೇಳಿ ಹೇಳ್ತಾ ಇದ್ರು ಆದರೆ ಈಗ ಎರಡು ವರ್ಷದಿಂದ ಇದು ನಾಲ್ಕು ವರ್ಷದ ಹಿಂದೆ ನಡೆದಿದ್ದು ಹೇಳ್ತೀನಿ ಫೋರ್ ಇಯರ್ಸ್ ಮ್ಯಾಕ್ಸಿಮಮ್ ಹಾಗೆ ಇತ್ತು ಯಾವಾಗಲೂ ಯಾವಾಗ ಎಮರ್ಜೆನ್ಸಿ ಬರುತ್ತೆ ಯಾವಾಗ ಕರ್ಕೊಂಡು ಹೋಗ್ತೀವಿ ಯಾವಾಗ ಎಲ್ಲ ಮೂಗು ಕೈಗಾಗಿ ಮಲಗಿಸ್ತಾ ಇದು ಭಾರಿ ಘಟನೆ ನಡೆದಂಥ ನಾಲ್ಕು ವರ್ಷಗಳು ಭಾರಿ ಹಿಂಸೆ ಜನರ ಬಾಯಲ್ಲಿ ಅಮೆ ಎಲ್ಲರೂ ಇದನ್ನ ಅನೇಕರು ನೀವೆಲ್ಲ ಬಿಡಿ ನೀವೆಲ್ಲ ಒಳ್ಳೆಯವರು ದೇವರು ನಿಮ್ಮನ್ನು ಆಶೀರ್ವದಿಸ್ತೀರಿ ಬೇರೆ ಅಮ್ಮೆ ರೈಟ್ ಯಾವಾಗಲೂ ಇದನ್ನು ಹೇಳ್ತಾ ಇದ್ರು ಅವ್ರಿಗೇನಮ್ಮ ಅಮ್ಮನ ಯಾವಾಗ ನೋಡಿದ್ರು ಅಮ್ಮನಿಗೆ ಹುಷಾರಿಲ್ಲ ಯಾವಾಗ ನೋಡಿದ್ರು ಅಮ್ಮ ಕಾಯಿಲೆ 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 ಅಂತ ಅಂಥೇಳಿ ಜನ ಅಪಹಾಸ್ಯ ಮಾಡಿದ್ರು ಆದರೆ ದೇವರ ಕೃಪೆಯಿಂದ ಈಗ ಎರಡು ವರ್ಷ ಐತ್ರಿ ಆಸ್ಪತ್ರೆಗೆ ಕಾಲಿಟ್ಟು ನಿನ್ನನ್ನು ಗುಣಪಡಿಸಿ ಕೆರೆಗಳ ತಟ್ಟಿ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದ್ರೆ ಜನ ನಿಮ್ಮನ್ನು ಅಪಹಾಸ್ಯ ಮಾಡಿದರೆ ಜನ ನಿಮ್ಮನ್ನು ನಿರಾಕರಿಸಿದರೆ ಜನ ನಿಮ್ಮನ್ನು ತಿರಸ್ಕರಿಸಿದ್ರೆ ಅವ್ರ ಬಾಯಿಗೆ ಜಿಲೇಬಿ ಹಾಕ್ಬೇಕು ಯಾಕಂದ್ರೆ ನೆಕ್ಸ್ಟ್ ಇದೆಯಲ್ಲ ಅವರು ನಿನ್ನನ್ನು ಇವನಿಗೆ ಇಲ್ಲ ಇವನಿಗೆ ಬುದ್ಧಿ ಇಲ್ಲ ಅಷ್ಟೇ ಇವನು ಉದ್ಧಾರ ಆಗಲ್ಲ ಇವನು ಬೆಳೆಯಲ್ಲ ಅಂತ ಅವನು ಹೇಳಿದ್ರೆ ನೀನ್ ತಿಳ್ಕೊಳ್ಳಿ ದೇವರು ಇದು ಯಾಕೆ ಹೇಳಿಸ್ತಾ ಇದೆ ಮಗನೇ ನೀನು ಉದ್ಧಾರ ಹಾಗೆ ಆಗ್ತೀಯ ಅಂತೇಳಿ ಅದ ಯಾ ನಾವೇನ್ ಮಾಡ್ತೀವಿ ಗೊತ್ತಾ ಹ ಬಾ 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 ಬಾಬಾ ನಾವೇನ್ ಮಾಡ್ತೀವಿ ಅದನ್ನೇ ಇಟ್ಕೊಂಡು ಯೋಚನೆ ಮಾಡ್ರಿ ಅವ್ರಂಗಂದ ಅವನೇನು ದೇವ್ರ ದೇವ್ರ ಲೈ ನೀನು ಅವಮಾನ ಪಟ್ಟಿದ್ಯನೋ ನಾನು ಗಮನಪಡಿಸ್ತೀನಿ ಇಂದು ನಿಮ್ಮ ಜೀವಿತದ ಬದಲಾವಣೆಯ ದಿನ ಕರೆಗಳಿ ಇವತ್ತು ನಿಮ್ಮ ಜೀವಿತದಲ್ಲಿ ದೇವ್ರು ನಿಮ್ಮನ್ನು ಗೌರವಿಸಲಿಕ್ಕೆ ಅರ್ಹತೆ ಏನು ಗೊತ್ತಾ ನೀವು ನಿರಾಕರಿಸಲ್ಪಟ್ಟವರಾಗಿರಬೇಕು ನಿಮ್ಮ ತಳ್ಳಿ ಬಿಟ್ಟವರು ಗತಿಹೀನರು ಗತಿ ಇಲ್ಲ ಇವನಿಗೆ ಯಾವುದಕ್ಕೂ ಇಂಥ ಮಾತುಗಳು ನೀವು ಕೇಳಿದ್ದೀರಾ ಇಂಥ ಅಪಹಾಸ್ಯಕ್ಕೆ ನೀವು ಒಳಗಾಗಿದ್ದೀರೇನು ಹಾಗಾದರೆ ಇವತ್ತು ದೇವರು ಹೇಳ್ತಿದ್ದಾರೆ ಇವತ್ತಿನಿಂದ ನೀನನ್ನು ಗೌರವಿಸ್ತೇನೆ ಅವಮಾನ ಪಟ್ಟವರಿಗೆ ಘನ ತಳ್ಳಲ್ಪಟ್ಟವರನ್ನ ನಾಯಕರನ್ನಾಗಿ ಮಾಡ್ತಾರೆ ಒಂದೇ ಒಂದು ಯೇಸು ಸ್ವಾಮಿ ಲೋಕ ಬಂದಿದ್ದು ಅದಕ್ಕೆ ಯಾರ್ಯಾರು ನಿರಾಕರಿಸಲ್ಪಟ್ಟಿದ್ದಾರೆ ಯಾರ್ಯಾರು ಅವಮಾನ ಪಟ್ಟಿದ್ದಾರೆ ಯಾರ್ಯಾರು ತಳ್ಳಲ್ಪಟ್ಟಿದ್ದಾರೆ ಅವರಿಗೆ ಘನ ಗೌರವವನ್ನು ಕೊಡಲಿಕ್ಕೆ ಸ್ವಾಮಿ ಲೋಕಕ್ಕೆ ಬಂದಿದ್ದೆ ಅದನ್ನೇ ಹೇಳ್ತಾರೆ ನಾನು ಮಾಡ್ತೇನೆ ಅದನ್ನು ನಾನು ನಿನಗೆ ಅದನ್ನು ಕೊಡ್ತೇನೆ ಅಂತೇಳಿ ದೇವರು ಹೇಳ್ತಾರೆ ಓಕೆ ಹಳೇ ಒಡಂಬಡಿಕೆಯಲ್ಲಿ ಒಂದು ವ್ಯಕ್ತಿ ಇದ್ದಾನೆ ಯಪ್ತಾ ಅಂತೇಳಿ ನ್ಯಾಯಾಧೀಶರು ನ್ಯಾಯಾಧಿಪತಿಗಳು ಹನ್ನೊಂದನೇ ಅಧ್ಯಾಯ ಅವನ ಹೆಸರು ಎಪ್ತ ಆ ವಾಕ್ಯ ಹೇಳ್ತದೆ ನ್ಯಾಯಸ್ಥಾಪಕರು ಹನ್ನೊಂದನೇ ಅಧ್ಯಾಯ ಒಂದನೇ ವಾಕ್ಯ ಹೇಳ್ತದೆ ಎಫ್ತಾಹನು ಮಹಾಪರಾಕ್ರಮಿಯಾಗಿದ್ದನು ಅವನು ಗಿಲ್ಯಾದನಿಗೆ ಒಬ್ಬ ಸೂಳೆಯಲ್ಲಿ ಹುಟ್ಟಿದವನು ಗಿಲ್ಯಾದನಿಗೆ ಹೆಂಡತಿಯಲ್ಲಿಯೂ ಮಕ್ಕಳು ಹುಟ್ಟಿದರು ಇವರು ದೊಡ್ಡವರಾದ ಮೇಲೆ ಅಬ್ರಹನಿಗೆ ನೀನು ಪರ ನೀನು ಪರಶ್ರೀಯಿಂದ ಹುಟ್ಟಿದವನು ಆದ್ದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು ಅವನು ತನ್ನ ಸಹೋದರರನ್ನು ಬಿಟ್ಟು ಟೋಪ್ ದೇಶಕ್ಕೆ ಹೋಗಲು ಅಲ್ಲಿನ ಕಾಕಪೋಕರು ಕೂಡಿ ಅವನನ್ನು ಹಿಂಬಾಲಿಸಿದರು ಗಮನಿಸ್ರಿ ಇಲ್ಲಿ ನೋಡ್ರಿ ಇಲ್ಲಿ ಗಮನಿಸ್ರಿ ಎಪ್ತ ಒಂದು ಸೂಳೆಗೆ ಹುಟ್ಟಿದ ಮಗ ಆಗ ಅವರ ಅಣ್ಣ ತಮ್ಮಂದಿಯರು ಅವನನ್ನು ತಿರಸ್ಕರಿಸಿದರು ನಿರಸ್ ಬೇಡ ನಿನ್ನಿಂದ ನಮ್ಮ ಕುಟುಂಬಕ್ಕೆ ಅವಮಾನ ನಿಮ್ಮಿಂದ ನನಗೆ ಅವಮಾನ ಕರ್ತನೆಯಲ್ಲಿ ಪ್ರಿಯರೇ ಒಂದು ಕೋರಿಂತಿಯ ಬರದ ಪತ್ರಿಕೆಯನ್ನು ನಾವು ಓದಿದೆವು ಆಗ ಯಾರು ತಿಳಿಸ್ಬೇಡಿ ಕೇಳಿ ಆ ಒಂದು ಕೋರಿಂತಿಯ ಪತ್ರಿಕೆ ಆ ಗ್ರಾಮದಲ್ಲಿ ಆವತ್ತಿನ ದಿನ ಅಲ್ಲಿ ಸಾವಿರ ದೇವಾಲಯಗಳಿದ್ದಂತೆ ಈ ವ್ಯಭಿಚಾರ ಜಾರತ್ವ ಅಡಲ್ಟರಿ ಫಾರ್ನಿಕೇಶನ್ ಏನಂತೀವಿ ಇದು ಪಾಪ ಅಂತ ಜನಗಳಿಗೆ ಗೊತ್ತಿಲ್ಲ ಈ ವ್ಯಭಿಚಾರ ಪಾಪ ಅಂತ ಜನರಿಗೆ ಗೊತ್ತಿಲ್ಲ ಅರ್ಥ ಆಗ್ತಾ ಇದೆಯಾ ಸಭೆಯಲ್ಲಿ ಚರ್ಚ್ನಲ್ಲೇ ಇದನ್ನು ಹೇಳೋದು ಇದು ತಪ್ಪು ಇದು ಪಾಪ ಒಂದೇ ಹೆಂಡತಿ ಇರಬೇಕು ಒಂದೇ ಗಂಡ ಇರಬೇಕು ಮದುವೆ ಆದ್ಮೇಲೆ ಇನ್ನೊಂದು ಮದುವೆ ಆಗ್ಬಾರ್ದು ಅನ್ನೋದನ್ನು ಇದು ಕರ್ತನಿಗೆ ವಿರುದ್ಧವಾದ ಪಾಪ ಅಂತ ನಿಮಗೆ ಬೋಧಿಸ್ತಕ್ಕಂಥ ಒಂದು ಸ್ಥಳ ಇದೆ ಅಂತ ಹೇಳಿದರೆ ಒಂದು ವೇದ ಇದೆ ಅಂತ ಹೇಳಿದರೆ ಅದು ಸತ್ತಿಯ ವೇದ ಇದರ ಕುರಿತಾದಂತ ಬೇರೆ ಮಾಹಿತಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಇಲ್ಲಿ ಆಗಿನ ಜನರಿಗೆ ಆ ಲೋಕದ ಜನರಿಗೆ ಇವತ್ತು ಲೋಕದ ಜನರಿಗೆ ಇದು ಪಾಪ ಅಂತ ಇಲ್ಲ ಏನೋ ಕುಟುಂಬ ನಡೆಸಬೇಕು ಮಕ್ಕಳು ಓದಿಸ್ಬೇಕು ಜೀವನ ಸಾಗಿಸ್ಬೇಕಂತೇಳಿ ಅನೇಕರು ಇವತ್ತು ಈ ವ್ಯಭಿಚಾರ ಪಾಪಗಳನ್ನು ಮಾಡಿಕೊಂಡು ಇರೋದಿದ್ದಾರೆ ಹಾಗೆ ಸಮಯ ಸಂದರ್ಭದಲ್ಲಿ ಎಪ್ತ ಅಂತಕ್ಕಂಥ ಒಂದು ವ್ಯಕ್ತಿ ಅಲ್ಲಿ ಹುಟ್ಟುತ್ತಾನೆ ಹುಟ್ಟಿದಾಗ ಅವರ ಕುಟುಂಬದವರು ಅವನನ್ನು ತಿರಸ್ಕರಿಸ್ತಾರೆ ಅವನ ಅಲ್ಲಗಳೀತಾರೆ ನೀನು ಬೇಡ ನೀನು ಸರಿ ಇಲ್ಲ ಹಮೆ ನೀನು ಅನೇಕ ಸಂಬಂಧದಿಂದ ಹುಟ್ಟಿದವನು ನಮಗೆ ಅವಮಾನ ನಮ್ಮ ಕುಟುಂಬಕ್ಕೆ ಅವಮಾನ ನಮ್ಮ ಸಮಾಜಕ್ಕೆ ಅವಮಾನ ನಮ್ಮ ಮನೆಗೆ ಅವಮಾನ ನಮ್ಮ ಮನೆತನಕ್ಕೆ ಅವಮಾನ ನೀನ್ ಬೇಡ ಹೋಗು ಅಂತ ಹೇಳಿ ಹೊಟ್ಟಿಸ್ಬಿಟ್ರು ಇದೇ ತಿರಸ್ಕರಿಸಲ್ಪಡುವುದು ಇದೇ ಜರಿಯಲ್ಪಡುವುದು ಆದರೆ ಕೆಲವು ದಿನಗಳಾದ ಮೇಲೆ ಅದೇ ಊರಿನವರಿಗೆ ಒಂದು ಸಮಸ್ಯೆ ಬರುತ್ತೆ ಅವರಿಗೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಯಾರು ಇಲ್ಲ ಆಗ ದೇವರು ಮತ್ತೆ ಯಾರನ್ನ ಬೇಡ ಅಂತ ಹೇಳಿದ್ರು ಅವರನ್ನೇ ಕರೀತಾರೆ ಹನ್ನೊಂದು ಆರು ಹನ್ನೊಂದು ಎಂಟು ಎರಡು ವಾಕ್ಯ ಓದಿದ್ರೆ ಆರರಿಂದ ಎಂಟು ಓದಿದ್ರೆ ಓದಮ್ಮ ನಾವು ನಾವು ಅಮೋನಿಯರೊಡನೆ ಯುದ್ಧ ಮಾಡುವ ಹಾಗೆ ನೀನು ಬಂದು ನಮ್ಮ ನಾಯಕನಾಗು ಎಂದು ಬೇಡಿಕೊಂಡರು ಯಾರು ಬೇಡ ಅಂದಿದ್ದು ಅವರೇ ಹೀಗೆ ಬಂದು ನಾಯಕನಾಗಂತ ಕರೆಯೋದು ಯಾರು ಅವರೇ ಯಾರು ಜರಿದರು ಯಾರು ಹಲ್ಲಗಳಿದರು ಯಾರು ತಳಲ್ಪಟ್ರು ಯಾರು ಬೇಡ ಅಂದರು ಅವರೇ ಕಾಲಿಗೆ ಬಿದ್ದು ಬಾಣ ನೀನೇ ನಮ್ಮ ಹೆಡ್ಡನ್ನ ಬಣ್ಣ ನೀನೇ ನಮಗೆ ಹೆಡ್ ಅಣ್ಣ ನೀನೇ ನಮಗೆ ತ ನೀನಿಲ್ದೆ ನಮ್ಮ ಪ್ರಾಣ ಹೋಗ್ಬಿಡತ್ತಣ್ಣ ಹಾಗಾದ್ರೆ ತಳ್ಳಲ್ಪಟ್ಟ ನಿನಗೆ ಗೌರವವನ್ನು ಕೊಟ್ಟಿದ್ದಾರು ನನ್ನ ಕರ್ತಾಧಿಕಾರಿ ಹಾಗಾಗಿ ಏನೋ ಒಂದು ಘಟನೆ ನಡೆದ್ಬಿಡ್ತು ಏನೋ ನಡೆದ್ಬಿಡ್ತು ಅಂತೇಳಿ ನಿಮ್ಮ ಕಿವಿಗೆ ಇವನು ಯಾವುದು ಇವನು ಯೂಸ್ಲೆಸ್ ಫೆಲೋ ನ್ಯಾಯಕ್ ನನ್ನ ಮಗ ಅಂತೇಳಿ ನಿಮ್ಮನ್ನ ಬೈದಿರ್ಬೇಕು ಅಂತವ್ರು ಯಾರಿದ್ದೀರ ಬೈಸ್ಕೊಂಡವರು ಇಂಥ ಮಾತುಗಳನ್ನು ಕೇಳಿದವರು ಎಷ್ಟು ಜನ ಇದ್ದೀರ ನಿಮಗೆ ದೇವ್ರ ಮಾತಾಡ್ತಾರೆ ಎದುರು ಬೇಡ ಗೌರವಿಸ್ತೇನೆ ನಾನು ಹೆಚ್ಚಿಸ್ತೇನೆ ನಾನು ಅಭಿವೃದ್ಧಿ ಪಡಿಸ್ತೇನೆ ಎಷ್ಟು ಜನ ಸಂತೋಷವಾಗಿದ್ದೀರಾ ನೋಡಿ ಎಪ್ತಾ ಎಲ್ಲೂ ತಳ್ಳಿಬಿಟ್ಟು ಅವ್ನು ಹೇಳ್ತಾರೆ ನೀನೇ ನಾಯಕನಾಗಿರು ಹನ್ನೆರಡು ಏಳರಲ್ಲಿ ಇಸ್ರಾಯೇಲಿರನ್ನು ಆರು ವರ್ಷ ಪಾಲಿಸಿದ ನಂತರ ಎಷ್ಟು ವರ್ಷ ಆರು ವರ್ಷ ನಾ ಲಾಯಕ್ ಗತಿ ಇಲ್ಲದವನೇ ಆಮೆ ಯೋಗ್ಯತೆ ಇಲ್ದವನೇ ಅಂತೇಳಿ ಹೊಟ್ಟಿಸಿದ್ರಲ್ಲ ಈಗ ಅವನು ಎಷ್ಟು ವರ್ಷ ಆಳ್ತಾ ಇದ್ದಾನೆ ಆರು ವರ್ಷ ನಾಯಕ ನಾನು ನಿಮ್ಗೆ ಹೇಳ್ತೇನೆ ಇವತ್ತಿನಿಂದ ನಿಮ್ಮನ್ನ ದೇವರು ಹೆಚ್ಚಿಸಿ ಆಶೀರ್ವದಿಸಿ ಗುಣಪಡಿಸಿ ನಿಮ್ಮನ್ನ ಗೌರವಿಸ್ತಾರೆ ಏನ್ ಬೇಕೋ ಇವರು ಜರಿಯಲ್ಪಟ್ಟವರು ತಳ್ಳಲ್ಪಟ್ಟವಳಾಗಿರಬೇಕು ಆಮೇ ಒಂದು ಜಪ್ತ ಎರಡು ಯಾಕೋಬ ಅವನ ಮಾನ ಮಾವ ಇದ್ದಾನೆ ಲಾಭಾನ್ ಅವನ ಮಾವನ ಏನು ಲಾಭಾನ್ ಈ ಯಾಕೋಬ ಅಣ್ಣನಿಗೆ ಮೋಸ ಮಾಡ್ದ ಯಾಕೋಬನ ಹೆಸರು ಏನು ಹೇಳಿ ಮೋಸಗಾರ ಯಾಕೋ ಬಂದ ಅರ್ಥ ಏನು ವಂಚಕ ಇವನು ಅವನ ಅಣ್ಣ ಏಸ ಇವನನ್ನು ಬಿಡ್ತಾನೆ ಅಂತೇಳಿ ತಾಯಿ ಮಾತು ಕೇಳ್ಕೊಂಡು ಹೇಳಿ ಮಾವನ ಮನೆಗೆ ಬರ್ತಾನೆ ಮಾವನ ಮನೆಗೆ ಬಂದರೆ ಮಾವನ ಮನೆಯಲ್ಲಿ ಎರಡು ಹೆಣ್ಮಕ್ಳು ಇರ್ತಾರೆ ಎಷ್ಟಿರ್ತಾರೆ ಎರಡು ಹೆಣ್ಮಕ್ಕಳು ಇರ್ತಾರೆ ಅದರಲ್ಲಿ ಸ್ವಲ್ಪ ಬ್ಯೂಟಿಫುಲ್ ಫಿಗರು ರಾಹೆಲ್ ಇನ್ನೊಬ್ಳು ಲೇಯಾಲು ಇನ್ನೊಬ್ಳು ಯಾರು ಲೇಯಾಲು ಲೇಯಾಲಿಗೆ ಸ್ವಲ್ಪ ಕಣ್ಣು ಹೆಂಗಿರುತ್ತೆ ಹೆಂಗಿರತ್ತೆ ಹಿಂಗಿರತ್ತೆ ಹೆಂಗಿರತ್ತೆ ಏನೋ ಇವನು ಕುರಿ ಮೇಯಿಸ್ತಾ ಇರ್ತಾನೆ ಅವಾಗ ಅವ್ರ ಅಪ್ಪ ಹೇಳಿರ್ತಾನೆ ಲೈ ಏಳು ವರ್ಷ ಕೆಲಸ ಮಾಡೋ ತಾನೆ ಹೆಂಗಿದ್ರು ನಾನು ನಿಮ್ಮ ಮಗಳು ಕೊಡ್ತೀನಿ ಅವಾಗ ಇವನು ಏನು ಮಾಡಿರ್ತಾನೆ ರಾಹೆಲ್ ಮೇಲೆ ಒಂದು ಒಂದು ನೋಟ ಇಟ್ಟಿರ್ತಾನೆ ಅದು ಸಹಜ ಅಲ್ವಾ ಅದು ಮಾತ್ರ ಇಲ್ಲಿ ಯಾರು ಅದರಲ್ಲ ಮಾಡಕ್ಕೆ ಹೋಗ್ಬೇಡಿ ತಪ್ಪು ಲಾಭ ಎರಡು ಮಗು ಆಗ ಆಯ್ತು ನೀನು ಕೆಲಸ ಮಾಡಿ ಏಳು ವರ್ಷ ನಾನು ನಿನಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಇವನು ಆಸೆ ಮಾಡಿರ್ತಾನೆ ರಾಹಿಯಲ್ಲೇ ನನಗೆ ಬರ್ಬೋದು ಸ್ವಲ್ಪ ಬ್ಯೂಟಿಫುಲ್ ಆಗಿ ಬೆಳ್ಳಗಿತ್ತಲ್ಲ ಬೆಳಗಿದ್ದಲ್ಲ ಹಾಲಾಗಲ್ಲ ಕೆಲವೊಂದು ಸಮಯ ಕೂಡ ಕಸ್ತೂರಿ ಆಗಿರುತ್ತೆ ಕೈ ತಟ್ರಿ ಹೋಲಿ ಅಂದ್ ಮಾತ್ರಕ್ಕೆ ಎಲ್ಲ ಬೆಳಗಿರೋದು ಒಳ್ಳೇದಿಲ್ಲ ಅಂತ ಹೇಳ್ಬೇಡಿ ಆಮೇಲೆ ನಾಲ್ಕ ಎರಡೂ ಇರುತ್ತೆ ಈಗ ಅವನು ಸ್ವಲ್ಪ ಕಣ್ಣಿಟ್ಟಿರ್ತಾನೆ ಮದುವೆ ದಿನ ಬರುತ್ತೆ ಏಳು ವರ್ಷ ದುಡ್ದಿರ್ತಾನೆ ಮದುವೆ ದಿನ ಬರುತ್ತೆ ಅವರಪ್ಪ ರಾಗಿ ಅಲ್ನ ಕೊಡಲಿಲ್ಲ ದೊಡ್ಡ ಮಗಳ ಲೇಹಲ್ ಅಂತಲೇ ಇದ್ರು ಲೇಹಲ್ಗೆ ಒಂದು ಬುರ್ಕ ಹಾಕ್ಬಿಟ್ಟು ಮದುವೆ ಮಾಡಿಕೊಟ್ಬಿಟ್ಟು ಹಾಲು ಹಣ್ಣು ಕೈಗಳಲ್ಲಿ ಹಿಡಿದು ರಾತ್ರಿ ಬಂದು ಮುಸುಕೆತ್ಕದಾಗ ಗೊತ್ತಾಗತ್ತೆ ಲೇಹಲ್ ಅಂತ ಇವನಿಗೆ ಕೋಪ ಬಂದ್ಬಿಡ್ತು ಅವ್ಳು ನೋಡಿದ್ರೆ ಕಣ್ಣು ಹಿಂಗಿದೆ ಆಯ್ ಹಿಂಗಿದೆ ನಾನು ಇಟ್ಟಿದ್ದು ಅದು ನೀನು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಆಗೋ ತನಕ ಕಾಯ್ತಾ ಇದ್ದ ದೊಡ್ಡ ಎದ್ದು ಅವ್ರಿಗೆ ಎದ್ದು ಬಿತ್ತು ಏನೋ ಇರೋ ನನಗೆಲ್ಲ ಗೊತ್ತು ಏಯ್ ನೀನೇ ಹೇಳ ನನಗೆ ಹಿರಿ ಮಗಳು ಇರ್ಬೇಕು ನಾ ಕಿರಿ ಮಗಳು ಹೆಂಗ್ ಕಟ್ಬಿಡ್ತೀವಿ ನೀನೇ ಹೇಳ ಅದೇನ ಕರೆಕ್ಟೇ ಮತ್ತೆ ಮಾಡೋದು ಇವಾಗ ಏಳು ವರ್ಷ ಮಾಡೋ ಇವ್ಳಗ್ ಕೊಟ್ಬಿಡ್ತೀನಿ ಓಕೆ ಅಂತ ನೀವು ಎರಡು ಮಾಡಂಗಿಲ್ಲ ಗಂಡಸರು ನಿಮಗೂ ಒಂದೇ ನಿಮಗೂ ಒಂದೇ ಕೈ ತಟ್ಟ್ರಿ ದೇವರಿಗೆ ಅದು ಹಳೆ ಒಡಂಬಡಿಕೆ ಇದು ಹೊಸ ಒಡಂಬಡಿಕೆ ಲೇಯಲ್ಲಿ ಸ್ವಲ್ಪ ಕಣ್ಣು ಹೇಳ್ರಿ ಎಲ್ಲ ಸ್ವಲ್ಪ ಹಿಂಗಿತ್ತಲ್ಲ ಈ ಯಾಕೋ ಮಗ ಇದಾನಲ್ಲ ಆ ಲೇಯಲ್ನ ಪ್ರೀತಿಸ್ಲೇ ಇಲ್ಲ ಇವನು ಪ್ರೀತಿ ಇದ್ದಿದ್ದಲ್ಲ ಯಾವುದೇ ಹೇಳಿ ಈ ಜಿಲೇಬಿ ಮೇಲೆ ಯಾವ್ದು ಅದು ಮೇಲೆ ಇವನು ಪ್ರೀತಿಸ್ಲೇ ಇಲ್ಲ ಇವನು ಪ್ರೀತಿ ಮಾಡಿದ ಯಾರನ್ನ ರಾಹಿಲ್ ಮೇಲೆ ದೇವರು ನೋಡಿದ್ರು ಲೇ ನನ್ನ ಸೃಷ್ಟಿಕಣ ಅದಕ್ಕೆ ಕುಟುಂಬದಲ್ಲಿ ಯಾವತ್ತೂ ಅಷ್ಟೇ ಪಾರ್ಶಾಲಿಟಿ ಅನ್ನೋದು ಇರಬಾರ್ದು ಕೈ ತಟ್ಟಿ ಕನ್ನಡದಲ್ಲಿ ಏನಂತಾರೆ ಪಕ್ಷಪಾತ ನೀವು ಯಾವ ಪಕ್ಷಕ್ಕಾಗೋದ್ರೆ ನಿಮಗೆ ಬಿಟ್ಟಿದ್ದು ಆದರೆ ಪಕ್ಷಪಾತ ಬೇಡ ಮನೆಯಲ್ಲಿ ಎರಡು ಮಕ್ಕಳಿದ್ರೆ ಕೆಲವರು ಕೇಳ್ತಾರೆ ಏಯ್ ನಿನಗೆ ಅಮ್ಮ ಇಡ್ಸತ ಅಪ್ಪ ಇಡ್ಸತ ನೀವು ಮಕ್ಕಳನ್ನ ಕೆಡಿಸೋದು ನೀವೇ ರೀ ಡ್ಯಾಡಿ ನೆಚ್ಚಿಂದ ಮಮ್ಮಿ ನೆಚ್ಚಂದ ಬುದ್ಧಿ ಇರೋ ಮಗ ಆದ್ರೆ ಯಾವ ನೆಚ್ಚಲಿದ್ ಚಪ್ಪಲ್ಲ ಸರಿ ಎಲ್ಲಿ ಪಾರ್ಶಾಲಿಟಿ ಎಲ್ಲಿ ಬರ್ತದೆ ನೋಡ್ರಿ ಯಾರಿಂದ ಬರೋದು ಎಲ್ಲಿ ಅವರು ತಮಾಷೆಯಾಗಿ ಪ್ರೀತಿಯಲ್ಲಿ ತುಂಬಿ ತುಳುಕಿ ಏನೋ ಊಟ ತಿನ್ಬೇಕು ತಮಾಷೆಯೇ ಮಾತಾಡೋದು ನಾವು ವಿಷಯನ ನಾವು ಬೇಕಂತ ಮಾಡಲ್ಲ ಅದನ್ನ ಹೌದಾ ಅಲ್ರಿ ಹೌದಾ ಯಾರು ನಾವು ಬೇಕಂತ ಯಾರು ತಮಾಷೆಗೆ ಮಾತಾಡ್ತೀವಿ ಆದರೆ ಮಕ್ಕಳಿಗೆ ಪಾರ್ಶಾಲಿಟಿ ಬೀಜ ಅಲ್ಲೇ ಬೆಳೀತದೆ ಅದರಿಂದ ಹೇಳ್ತೀನಿ ಕುಟುಂಬದಲ್ಲಿ ಪಾರ್ಶಾಲಿಟಿ ಬೇಡ ಗಂಡ ಹೆಂಡತಿ ಮಧ್ಯದಲ್ಲಿ ಪಾರ್ಶಾಲಿಟಿ ಬೇಡ ತಂದೆ ತಾಯಿ ಮಕ್ಕಳು ಸಮಾಜ ಸಭೆಗಳಲ್ಲಿ ಪಾರ್ಶಾಲಿಟಿ ಬೇಡ ನೀವು ಒಬ್ಬರನ್ನ ಒಬ್ಬರನ್ನ ಪ್ರೀತಿಸಿ ಇನ್ನೊಬ್ಬರನ್ನ ಪ್ರೀತಿಸಿಲ್ಲ ಅಂದರೆ ನೀವು ಏನು ಪ್ರೀತಿಸ್ತಾ ಇದ್ದಾರೆ ಅವರಿಗೆ ಶಾಪ ಬರಲಿ ಕಾರಣ ನೀವೇ ಆಗ್ತೀರ ಕೈತಟ್ಟ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಯಾಕೊಬ್ಬ ಯಾರನ್ನ ಪ್ರೀತಿಸ್ದ ರಾಹೇಲ್ ಪ್ರೀತಿಸ್ತಾ ಲೇಯಾಲ ಪ್ರೀತಿಸಲಿಲ್ಲ ದೇವರು ಏನ್ ಮಾಡಿದ್ರೆ ಗೊತ್ತಾ ಲೇ ನೀನು ಇಷ್ಟ ಪಾರ್ಶಿಯಲಿಟಿ ಮಾಡ್ತೀಯಾ ಕುಟುಂಬದಲ್ಲಿ ಅಂತೇಳಿ ರಾಹೇಳ್ ಗರ್ಭವನ್ನ ಸ್ಟಾಪ್ ಮಾಡಿಬಿಟ್ಟ ರಾಹೇಳಿಗೆ ಮಕ್ಕಳೇ ಆಗಲಿಲ್ಲ ಲೇಯಾಳಿಗೆ ಏಳು ಮಕ್ಕಳಾಯ್ತು ಇವಳಿಗೆ ಇನ್ನೂ ಮಕ್ಕಳಾಗಿಲ್ಲ ಕಾರಣ ಯಾರದು ನೀನು ಮಾಡಿ ನೀನ್ ಮಾಡಿದ ತಪ್ಪು ಆ ಗರ್ಭ ಮುಚ್ಚಲಿಕ್ಕೆ ಕಾರಣ ಏನು ನಿನ್ನ ಪ್ರೀತಿ ಸರಿಯಿಲ್ಲ ನಿನ್ನಲ್ಲಿ ಪಾರ್ಶಾಲಿಟಿ ನಿನ್ನಲ್ಲಿ ಡಿಸ್ಕ್ರಿಮಿನೇಷನ್ ನಿನ್ನಲ್ಲಿ ಪಕ್ಷಪಾತ ಅದಕ್ಕೆ ಹೇಳ್ತೀನಿ ನೋಡಿ ನೀವಲ್ಲ ನೀವೆಲ್ಲ ಒಳ್ಳೆಯವ್ರು ಬಿಡ್ರಿ ನಾನು ನಿಮ್ಮ ಬಗ್ಗೆ ಯಾವತ್ತ ಹೇಳಲ್ಲ ಕೆಲವೊಬ್ರು ಹೆಂಗ್ ಮಾಡ್ತಾರೆ ಅವ್ರ ಅಮ್ಮ ಬಂದರೆ ಮಾತ್ರ ಕುರಿ ಸಾರು ಗಂಡನ ಮನೆ ಅಮ್ಮ ಬಂದರೆ ಮಾತ್ರ ಡ್ಯಾಶ್ ಡ್ಯಾಶ್ ಸಾರು ಏನ್ ಬೇಕಾದ್ರೆ ಹಾಕೊಳ್ಳಿ ಅವ್ರಮ್ಮ ಬಂದ್ಬಿಟ್ರೆ ಅವ್ರಿಗೆ ಇನ್ ಕೆಳಗಡೆನೇ ನಿಲ್ಲಲ್ಲ ಅದೇ ನಮ್ಮಮ್ಮ ಬಂದ್ರೇ ನೋಡ್ರಿ 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 ಎರಡು ಕಡೆನೇ ಅಷ್ಟೇ ಅಮ್ಮೆ ಇವ್ರ ಅಮ್ಮ ಬಂದ್ರೆ ಇವ್ನ ಬಿಟ್ಬಿಟ್ಟು ಗಾಡಿ ತಗೊಂಡು ಹೋಗ್ತಾನೆ ಇವ್ರಮ್ಮ ಕರ್ಕಂಬಾರ ನೀನ ನಾನು ಹೇಳೋದು ವಾಸ್ತವನ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ನಾನು ಹೌದು ಅಲ್ವೇ ಹಾಗೆ ಮಾಡಬಾರ್ದು ಯಾಕಂದರೆ ನೀವು ಯಾರನ್ನು ಪ್ರೀತಿಸ್ತೀರಾ ಅವರು ಒಂದು ಕೊರತೆಗೆ ಬಲಹೀನತೆಗೆ ಆಶೀರ್ವಾದ ಇಲ್ಲದೆ ಕಾರಣ ಏನೋ ಗೊತ್ತಾ ನೀವೇ ನಿಮ್ಮ ಪಾರ್ಶಾಲಿಟಿ ಹಾಗಾದರೆ ರಾಗ ಹೇಳು ಮಕ್ಕಳಿಲ್ದೇ ಇರಲಿ ಕಾರಣ ಏನು ಗೊತ್ತಾ ನೀನು ಮಾಡಿದ ಪಾರ್ಶಾಲಿಟಿ ನೀನು ಪ್ರೀತಿ ವಸ್ತು ಆಸ್ತಿ ಎಲ್ಲದರಲ್ಲಿ ಯಾವುದೇ ಇರಲಿ ಸಮ ಆಗಲಿಲ್ವಾ ನಿಂದೆ ಅವ್ರಿಗೆ ಬಿಟ್ಕೊಟ್ಬಿಡು ಯಾವುದು ತಂದಿಲ್ಲ ಯಾವುದು ಜೊತೆ ಬರಲ್ಲ ಸಮಾಧಾನವಾಗಿ ಅದನ್ನು ತಿಳ್ಕೊಳ್ಳಿ ಅದನ್ನು ಯಾವತ್ತು ತಿಳ್ಕೊಳ್ಳಿ ನಿಮ್ಗೆ ಹೇಳ್ತೀನಿ ನಾನು ಅದೇ ಮಾಡೋದು ಅಮೆ ಅದನ್ನೇ ಮಾಡೋದು ಅಮೆ ನನಗಿಲ್ಲ ಅಂದ್ರೆ ಪರವಾಗಿಲ್ಲ ಆ ಪ್ರೀತಿ ಸ್ನೇಹ ಇರಲಿ ದೇವರಿಗೆ ಸಾಕ್ಷಿಯಾಗಿರಲಿ ಇಲ್ಲಿ ಲೇ ಅಲ್ಲ ಅಷ್ಟೊಂದು ಅವಮಾನ ಪಡಿಸ್ತಾ ಪ್ರೀತಿ ಮಾಡಲೇ ಇಲ್ಲ ಅವನಿಗೆ ಮೊದಲು ಮಗು ಹುಡ್ತ ಲೇ ಅಳಿಗೆ ಅವನಿಗೆ ರೂಪನಂತ ಹೆಸರಿಟ್ರು ಅಂದ್ರೆ ನನ್ನ ಗಂಡ ಇವತ್ತಾರ ನನ್ನ ಪ್ರೀತಿಸ್ಬೋದಂತ ಎರಡನೇದು ಸಿಮಿಯೋನು ಅವನು ನನ್ನನ್ನು ಇಷ್ಟು ನಿರಾಕರಿಸಿ ತಿರಸ್ಕರಿಸಿದನು ಇವತ್ತಾದ ನನ್ನನ್ನು ಅವನು ಸ್ವೀಕರಿಸಿದಾನ ಅಂತೇಳಿ ಅದಕ್ಕೆ ಸಿಮಿಯೋನ ತೇಸರಿಟ್ರು ನೆಕ್ಸ್ಟ್ ಲೇಬಿ ಲೇಬಿ ಅಂತೇಳಿ ಇವತ್ತಾದರೂ ನಾವು ಒಟ್ಟಾಗಿ ಜೀವಿಸ್ಬೋದು ಅಂತೇಳಿ ನೆನೆಸಿದ್ಲು ಆದರೂ ಇಲ್ಲ ನೋಡಿ ದೇವರು ಏಳು ಮಕ್ಕಳನ್ನು ಲೇಯಲ್ಲಿ ಕೊಟ್ಟರು ಆದರೆ ರಾಹೇಲಿಗೆ ಒಂದೂ ಇಲ್ಲ ಅರ್ಥ ಆಯ್ತಾ ಕಣ್ಣು ಹಿಂಗಿದೆಯಾ ಇವಳು ಮೂಗು ಹಿಂಗಿದೆಯಾ ಅದು ಹಂಗಿದೆಯಾ ಹಿಂಗಿದೆಯಾ ಅಂತ ಯಾರ್ಯಾರು ನಿಮ್ಮ ಯಾವ್ಯಾವ ವಿಷಯದಲ್ಲಿ ಈ ಆಳಿಸಿದ್ದಾರೆ ಅವರೆಲ್ಲರನ್ನು ದೇವರು ಗೌರವಿಸ್ತಾರೆ ನಾನು ಸಿಂಪಲ್ ಆಗಿ ಹೇಳಿ ಅರ್ಥ ಆಗ್ತಾ ಇದೆ ಅಲ್ಲೂ ಯಾರು ಜರಿಯಲ್ಪಟ್ಟಿದ್ದಾರೆ ಯಾರು ಭ್ರಷ್ಟಲ್ ತಳ್ಳಲ್ಪಟ್ಟಿದ್ದಾರೆ ಯಾರು ನಿರಾಕರಿಸಲ್ಪಟ್ಟಿದ್ದಾರೆ ಅವರನ್ನ ನಮ್ಮಪ್ಪ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಏಸಪ್ಪ ರಕ್ಷಕ ಹೇಳ್ತಾ ಇದ್ದಾರೆ ನಾನು ಗೌರವಿಸ್ತೇನೆ ಎಪ್ತ ದೇವರು ಗೌರವಿಸಿದರು ರೈಟ್ ಹೌದಲ್ವಾ ಅಮೆ ಇವಳು ಲೇ ಅಲ್ನ ದೇವರು ಗೌರವಿಸಿದಳು ಇನ್ನೊಬ್ಬ ಯಾಬೇಶ್ ಅಂತ ಇರ್ತಾನೆ ಯಾಬೇಚನಿಗೆ ಅವನ ತಾಯಿ ಅವನನ್ನ ಅದೊಂದು ವಾಕ್ಯ ಓದ ಅದೊಂದು ಓದ್ಬಿಟ್ಟು ಮುಗಿಸ್ತೀನಿ ಓಕೆ ಒಂದು ಪೂರ್ವಕಾಲ ವೃತ್ತ ಅಂತ ನಾಲ್ಕು ಒಂಬತ್ತು ಜನ ನಂಬುದೀಯ ಇವತ್ತಿನಿಂದ ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ ದೇವರ ಸೇವಕನಾಗಿ ಹೇಳ್ತಾ ಇದ್ದೀನಿ ಆಮೇ ಆತನ ಪಾದಪೀಠದಿಂದ ಹೇಳ್ತಾ ಇದ್ದೀನಿ ನೀವು ನಂಬುವುದಾದರೆ ನಿಮ್ಮೆಲ್ಲ ಅವಮಾನಗಳನ್ನು ಕರ್ತನ ತೆಗೆದಾಕಿ ನಿಮ್ಮನ್ನ ಗಣಪಡಿಸ್ತಾರೆ ಪ್ರತಿಯೊಂದು ಕಾರ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ನೀನು ಅವಮಾನ ಪಟ್ಟಿದ್ಯಾ ಅವತ್ಮ ಅಹರೇಲನು ಹಾರೂಮನ ಮಗನು ಯಾಬೇಜನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು ಅಣ್ಣ ತಮ್ಮಂದಿರಲ್ಲಿ ಹೇಗಿದ್ದ ಮೇಲಿಡ್ರಿ ರಿಜೆಕ್ಟೆಡ್ ವಿಲ್ ಬಿ ರೆಸ್ಪೆಕ್ಟೆಡ್ ರಿಜೆಕ್ಟೆಡ್ ವಿಲ್ ಬಿ ಆನರ್ಡ್ ಯಾರ್ಯಾರು ಎಲ್ಲೆಲ್ಲಿ ತಳ್ಳಿ ತಳ್ಳಲಿದೀರ ಹಮ್ಮೆ ಅಣ್ಣ ತಮ್ಮಂದರಲ್ಲಿ ಘನವಂತನಾಗಿದ್ದನು ಯೇಸುವಿನ ನಾಮದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ ಯೇಸುವಿನ ವಾಕ್ಯವನ್ನು ಹೇಳ್ತಾ ಇದ್ದೀನಿ ದೇವರ ವಾಗ್ದಾನವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ದೇವರು ಹೇಳ್ತಾ ಇದ್ರೆ ನನ್ನ ಜನರನ್ನ ಈ ತಿಂಗಳಿಂದ ಗೌರವಿಸ್ತೇನೆ ಘನಪಡಿಸ್ತೇನೆ ನಿಮ್ಮ ಅವಮಾನಗಳು ಅಪಹಾಸ್ಯಗಳು ಬದಲಾಗ್ತಾ ಇದೆ ಇವತ್ತಿಂದ ಸ್ಟಾರ್ಟಿಂಗ್ ಇವ ತಿ ಉದ್ಘಾಟನೆ ಕೈತಟ್ಟಿ ಕಮ ಆನ್ ರೈಟ್ ಹೌದಮ್ಮ ಇವನನ್ನು ಬಹು ವೇದನೆಯಿಂದ ಹೆತ್ತೆನೆಂದು ಹೇಳಿ ಅವನ ತಾಯಿ ಅವನ ಬಹು ವೇದನೆಯಿಂದ ಎತ್ತಿದೆ ಅಂತ ಹೇಳಿ ಇವನ ತಾಯಿ ಇವನಿಗೆ ಇವನಿಗೆ ಯಾಪೇಜನೆಂದು ಹೆಸರಿಟ್ಟಳು ಅರ್ಥ ಏನು ಗೊತ್ತಾ ಅಯ್ಯೋ ಈ ಮೂದೇವಿ ಯಾವಾಗ ನಮ್ಮ ಮನೆಗೆ ಬಂತು ನಮ್ಮ ಮನೆ ಠಮಾರ್ ಅಂತ ಬ ಹೇಳ್ತಾರಲ್ಲ ಜನರು ಕೇಳಿದ್ರೆ ಇಲ್ವಾ ಇವತ್ತು ಯಾವಳು ಇವತ್ತು ನಮ್ಮ ಮನೆಗೆ ಬಂದ್ಲೋ ಹೆಜ್ಜೆ ಇಟ್ಲೋ ಅವತ್ತು ನಮ್ಮ ಕುಟುಂಬನ ಹೊಡೆದೋಯ್ತು ಆವತ್ತೇ ದರಿದ್ರ ಬಂತು ಇದು ಮೂದೇವಿ ಇದು ದೇವಿ ನನ್ಗೆ ಗೊತ್ತಿಲ್ಲ ಕೆಲವೊಬ್ರು ಹೇಳ್ತಾರೆ ಈ ನನ್ನ ಮಗ ಯಾವತ್ತ ನಮ್ಮ ಮನೆಗೆ ಇಟ್ನೋ ನನ್ನ ಮಗಳು ಭಾಳ ಹಾಳಾಗೋಯ್ತಂತ ನೀವಲ್ಲ ಅವ್ರು ಯಾರೋ ಹೇಳೋರು ಇದ್ದಾರೆ ಕೇಳಿದ್ದೀನಿ ಅಂಥವ್ರಿಗೆ ಕಷ್ಟ ದುಃಖ ಅವಮಾನ ಇಂತಹ ಮಾತುಗಳನ್ನು ಕೇಳಿದಂತ ನಿಮಗೆ ದೇವ್ರು ಹೇಳ್ತಿದ್ದಾರೆ ಅವನು ತನ್ನ ಸಹೋದರಳು ಹೇಗಿದ್ದ ಗಣ್ಯನಾಗಿದ್ದ ಇವತ್ತು ದೇವರು ನಿಮ್ಗೆ ಹೇಳ್ತಿದ್ದಾರೆ ಇಂಥ ಮಾತು ನಿಮ್ಮ ಕಿವಿಗೆ ಬಿದ್ದಿದೆ ನಿಮ್ಮ ವಠಾರಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಇಂತಹ ಒಂದು ಅಪಹಾಸದ ಮಾತು ಹೇಳಿದರೆ ಅವ್ರಿಗೆ ಹೋಗ್ಬಿಟ್ಟು ದಯವಿಟ್ಟು ಅವರಿಗೆ ಒಂದು ಕೆ ಜಿ ಲಡ್ಡು ತಗೊಂಡೋಗಿ ಬಾಯಿಗೆ ಹಾಕಿರಿ ಆ ಮಾತು ಹೇಳಿದ್ದಕ್ಕೆ ದೇವ್ರು ನಿಮ್ಮನ್ನ ಮಾಡ್ತಿದ್ದಾರೆ ಅದೇ ಜನರ ಮುಂದೆ ನಿನ್ನನ್ನು ಹೆಚ್ಚಿಸ್ತೇನೆ ಎಷ್ಟು ಜನ ಅರ್ಥ ಆಗ್ತದೆ ನಾನು ಹೇಳಿದಷ್ಟು ಜನ ಆಯ್ತು ಇವತ್ತು ನಿಮ್ಮನ್ನ ದೇವ್ರಿಗೆ ಗೌರವಿಸ್ಲಿಕ್ಕೆ ಏನು ಅರ್ಹತೆ ಬೇಕು ಈಗ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ಎಕ್ಸ್ಪ್ಲೈನ್ ಮಾಡಿ ಏನು ಅರ್ಹತೆ ಬೇಕು ಇವನಿಗೇನು ಇಲ್ಲ ಇವನು ನಾಲಾಯಕ್ ಇವನಿಗೆ ಬುದ್ಧಿ ಇಲ್ಲ ಇವನಿಗೆ ಹಣ ಇಲ್ಲ ಇವನಿಗೆ ಯೋಗ್ಯತೆ ಇಲ್ಲ ಇವನಿಗೆ ಮನೆ ಇಲ್ಲ ಇವನು ನೋಡಿ ಮನೆ ಕಟ್ಟಿಲ್ಲ ಇವನು ನೋಡಿ ಕಾರ್ ಇಲ್ಲ ಇವನಿಗೆ ನೋಡಿ ಅಂದ ಇಲ್ಲ ಇವನು ನೋಡಿ ಮಾತಾಡೋಕೆ ಬರಲ್ಲ ಇಂಥವ್ರಿಗೆ ದೇವ್ರು ಹೇಳ್ತಿದ್ದಾರೆ ಇಂಥ ಮಾತು ನಿನ್ನೆ ಬಗ್ಗೆ ನಿನ್ನ ಕುಟುಂಬದ ಬಗ್ಗೆ ಹೇಳಿದಾರಾ ಡೋಂಟ್ ವರಿ ನಾನು ನಿನ್ನ ಗೌರವಿಸ್ತೇನೆ ಹೆಚ್ಚಿನ ಸಂತೋಷ ಪಡ್ತೀರಾ ಇವತ್ತಿನಿಂದ ಯೇಸುವಿನ ನಾಮದಲ್ಲಿ ಎಲ್ಲ ಕಾರ್ಯದಲ್ಲಿ ನೀವು ಘನವನ್ನ ಕಾಣ್ತೀರಾ